ಈಶ್ವರಪ್ಪ ವಿರುದ್ಧ ಕೇಸ್ ದಾಖಲಾಗಿರೋದು ಸಂತೋಷದ ವಿಚಾರ. ಯಾರೂ ಕೂಡ ಕಾನೂನನ್ನು ಪಾಲನೆ ಮಾಡಿಲ್ಲ ಅಂತಂದರೆ ಅವರ ವಿರುದ್ಧ ಕೇಸ್ ದಾಖಲಾಗಬೇಕು ಅಂಥೇಳಿ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಯಾರು ಕಾನೂನನ್ನು ಪಾಲಿಸೋದಿಲ್ಲ ಅವರ ಮೇಲೆ ಕೇಸ್ ಆಗಬೇಕು, ಚಕ್ರವರ್ತಿ ಸೂಲಿಬೆಲೆ ಇದೇ ಕೆಲಸವನ್ನು ಮಾಡಿರೋದು ಅವ್ರ ಮೇಲೂ ಕೂಡ ಕೇಸ್ ಆಗಬೇಕು ಅಂಥೇಳಿ ರಾಗಿಗುಡ್ಡದಲ್ಲಿ ಬಿಜೆಪಿಯವರು ಶಾಂತಿ ಕದಡುವಂಥ ಕೆಲಸವನ್ನು ಮಾಡಿದರು ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಈಶ್ವರಪ್ಪ ವಿರುದ್ಧ ಕೇಸ್ ದಾಖಲಾಗಿರೋದು ಸಂತೋಷದ ವಿಚಾರ ಅಂತ ಹೇಳಿದರು. ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ಹೋಗಿ ಯಾರ್ದ ಮೇಲೆ ಕೇಸ್ ಹಾಕ್ಲಿಂಗಿದೆ ಸುರೇಶ್ ಅವ್ರ ಮೇಲೆ ಕಾನೂನು ಬದ್ಧ ಕಾನೂನು ಇದೆ ಅಂತೇಳಿ ಕಾನೂನು ತಗೊಳ್ತದೆ ಈ ವಿಚಾರಗಳನ್ನು. ಇವರು ಓಪನ್ ಆಗಿ ಗುಂಡೆ ಇಟ್ಟು ಇಲ್ಲಿ ಯಾರೋ ಬಂದಿದ್ರು ಪುತಿಲ್ಲ ಅಂಥೇಳಿ ಮಂಗಳೂರು ಅವರು ಅಲ್ಲಿ ಹೋಗಿ ಅದೇ ಕೆಲಸ ಬೆಂಕಿ ಇಟ್ಟ ಕೆಲಸ ಮಾಡ್ತಾರೆ. ಅಲ್ಲಿ ಹೋಗಿ ನವೀನ್ ಕಟೀಲಲ್ಲಿ ಏನ್ರಿ ಮಾಡಿದ್ದು, ನವೀನ್ ಕಟೀಲ್ ಏನು ಮಾಡಿದ್ರು, ನವೀನ್ ಕುಮಾರ್ ಕಟೀಲ್ ಇದೇ ಕೆಲಸ ಮಾಡಿದ್ದು, ಅಲ್ಲಿನ ಇದೇ ಕೆಲಸ ಮಾಡಿದ್ದು. ಇವರೆಲ್ಲರೂ ಕೂಡ ಇಂಥ ಸಾಮಾಜಿಕ ಜಾಲತಾಣವನ್ನು ಮಿಸ್ಯೂಸ್ ಮಾಡ್ಕೊಂಡು ಇವರು ಅಧಿಕಾರಕ್ಕೆ ಬಂದಿದ್ದು. ಇವತ್ತು ಇದೇ ಅದೇ ಸಾಮಾಜಿಕ ಜಾಲತಾಣ ಅವ್ರ ವಿರುದ್ಧ ಹೋಗ್ಬಿಟ್ಟು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ಹೋಗಿ ಯಾರ್ದ ಮೇಲೆ ಕೇಸ್ ಹಾಕ್ಲಿಂಗಿದೆ ಸುರೇಶ್ ಅವ್ರ ಮೇಲೆ ಕಾನೂನು ಬದ್ಧ ಕಾನೂನು ಇದೆ ಅಂಥೇಳಿ ಕಾನೂನು ತಗೊಳ್ತದೆ ಈ ವಿಚಾರಗಳನ್ನು. ಇವರು ಓಪನ್ ಆಗಿ ಗುಂಡೆ ಇಟ್ಟು ಇಲ್ಲಿ ಯಾರೋ ಬಂದಿದ್ರು ಪುತಿಲ್ಲ ಅಂಥೇಳಿ ಮಂಗಳೂರು ಅವರು ಅಲ್ಲಿ ಹೋಗಿ ಅದೇ ಕೆಲಸ ಬೆಂಕಿ ಇಟ್ಟ ಕೆಲಸ ಮಾಡ್ತಾರೆ. ಅಲ್ಲಿ ಹೋಗಿ ನವೀನ್ ಕಟೀಲಲ್ಲಿ ಏನ್ರಿ ಮಾಡಿದ್ದು, ನವೀನ್ ಕಟೀಲ್ ಏನು ಮಾಡಿದ್ರು, ನವೀನ್ ಕುಮಾರ್ ಕಟೀಲ್ ಇದೇ ಕೆಲಸ ಮಾಡಿದ್ದು, ಅಲ್ಲಿನ ಇದೇ ಕೆಲಸ ಮಾಡಿದ್ದು. ಇವರೆಲ್ಲರೂ ಕೂಡ ಇಂಥ ಸಾಮಾಜಿಕ ಜಾಲತಾಣವನ್ನು ಮಿಸ್ಯೂಸ್ ಮಾಡ್ಕೊಂಡು ಇವರು ಅಧಿಕಾರಕ್ಕೆ ಬಂದಿದ್ದು. ಇವತ್ತು ಇದೇ ಅದೇ ಸಾಮಾಜಿಕ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.